ಚಂದ್ರಶೇಖರ್ ಅವರೇ, ನಾನು ನಿಮ್ಮಿಂದನೇ ಶುರು ಮಾಡಬೇಕಾಗತ್ತೆ. ನಿಮ್ಮ ಬಗ್ಗೆ ಎಲ್ಲ ಕಡೆ ಒಂದು ಇಮೇಜ್ ಇದೆ. ತಮ್ಮ ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಸ್ವಚ್ಛತೆಯ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಂಥ ರಾಜಕಾರಣಿ ಶಾಸಕರು ಅಂತ. ಆದರೆ ಯಾಕೋ ನಿಮ್ಮ ಕ್ಷೇತ್ರದ ಜನ ಸ್ವಲ್ಪ ಬೇರೆ ಥರ ಮಾತಾಡೋ ಕಾಣುತ್ತಲ್ಲ. ಒಂದು ವಿಧಾನಸಭಾ ಕ್ಷೇತ್ರ ಅಂದರೆ ಒಂದು ಮನುಷ್ಯ ಇದ್ದ ಹಾಗೆ. ಆ ಮನುಷ್ಯನಿಗೆ ಎಲ್ಲ ಅಂಗಾಂಗಗಳಿದ್ದಾಗ ಮಾತ್ರ ಅವನ ಪರಿಪೂರ್ಣವಾದ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ವರ್ಗದ ಎಲ್ಲ ಜನಗಳ ಎಲ್ಲ ವಿಭಾಗದ ಎಲ್ಲ ಕ್ಷೇತ್ರಗಳನ್ನು ಸಮತೋಲನವಾಗಿ ಸಮೃದ್ಧಿಯಾಗಿ ಅಭಿವೃದ್ಧಿ ಮಾಡಿದಾಗ ಮಾತ್ರ ಅದನ್ನು ನಾವು ವಿಧಾನಸಭಾ ಕ್ಷೇತ್ರ ಅನ್ನೋದು ಅಲ್ಲ. ಪಾರ್ಕ್ಗಳು ಒಂದೇ ಅಲ್ಲ, ನಮಗೆ ಬೇಕಾಗಿರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳು. ಈ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಯಾರಿಟಿ ಇರತಕ್ಕಂಥದ್ದು ಮೊದಲನೇದಾಗಿ ನಮಗೆ ನೀರು, ರಸ್ತೆ, ಚರಂಡಿ, ಸ್ಯಾನಿಟೇಷನ್ನು, ವಿದ್ಯುತ್ ದೀಪ, ಇವುಗಳು ಬಹಳ ಪ್ರಮುಖವಾದಂಥ ವಿಷಯ. ಮಾತು ಮುಂದುವರಿಸ್ಲಿಕ್ಕೆ ಮುಂಚೆ ಬಹುಶಃ ಇಲ್ಲಿ ಇಡೀ ಚಿತ್ರದಲ್ಲಿ ಪ್ರಸ್ತಾಪ ಆಗಿದ್ದು ಪ್ರಯಾರಿಟಿ ವಿಷಯ. ಸುಬ್ಬಾರೆಡ್ಡಿಯವರೇ, ಚಂದ್ರಶೇಖರ್ ಅವರ ಪ್ರಯಾರಿಟಿ ಸರಿ ಇದೆ ಅಂತ ಅನ್ಸುತ್ತಾ? ಮೂಲಭೂತ ಸಮಸ್ಯೆಗಳು ಅಂತ ಶ್ರೀಮಾನ್ ಚಂದ್ರಶೇಖರ್ ಹೇಳಿದ್ರಲ್ಲ, ಮೂಲಭೂತ ಸಮಸ್ಯೆಗಳನ್ನು ಇವತ್ತು ನೋಡಿದ್ರಲ್ಲ. ಇಲ್ಲಿ ಏನು ಮೂಲಭೂತ ಸಮಸ್ಯೆ, ಎಲ್ಲಿ ನೋಡಿದ್ರು ಗಾರ್ಬೇಜು. ನೀವು ಯಾವ ಏರಿಯಾದಲ್ಲಿ ನೋಡಿ, ಬಸವಗುಡಿ ಕ್ಷೇತ್ರದಲ್ಲಿ ಗಾರ್ಬೇಜು, ಆಮೇಲೆ ಸ್ಯಾನಿಟೇಷನ್, ಆಮೇಲೆ ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಪಾರ್ಕೇ ಮುಖ್ಯ ಅಲ್ಲ. ಮುಖ್ಯ ಅಂದರೆ ಬೇಕಾದದ್ದು ಪಾರ್ಕ್ ಬೇಕು. ಈಗ ಲಾಲ್ಬಾಗ್ ಇದೆ, ಕಬ್ಬನ್ ಪಾರ್ಕ್ ಇದೆ, ಕೃಷ್ಣರಾವ್ ಪಾರ್ಕ್, ನಾವು ಕೃಷ್ಣರಾವ್ ಪಾರ್ಕ್ ಅಂತ ಮಾಡಿ ಅದನ್ನು ಇದೆಲ್ಲ. ಒಂದು ಮಾತಿನಲ್ಲಿ ಹೇಳಿದರೆ ಆದ್ಯತೆ ಬಹುಶಃ ಇನ್ನೂ ವಿಭಿನ್ನವಾಗಿರಬಹುದಾಗಿ, ವಿಭಿನ್ನವಾಗಿರಬೇಕು. ಇಲ್ಲ ಇದೇ ಅಲ್ಲ, ಈಗ ತಂಬಳಿ ಬರ್ತೇನೆ. ನೀವು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಮಾತಾಡಿ. ಮಗು ಹುಟ್ಟಿದಾಗ ಬೆಳೆಯುವಾಗ ಹೇಗೆ ಬೆಳೆಯುವಾಗ ತನ್ನದೇ ಆದ ಸಮಸ್ಯೆಗಳು ಇರುತ್ತೋ, ಒಂದು ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೊನೆಯವರೆಗೂ ಇರ್ತವೆ, ಅದು ನಿಜವಾದ ಸಮಸ್ಯೆ ಅಲ್ಲ. ಈಗ ಸಮಸ್ಯೆಗಳ ಜೊತೆಗೆ ನಾವು ಈ ಪ್ರಸ್ತಾಪ ಮಾಡಿದ್ದು ಇನ್ನೊಂದು ವಿಷಯ, ಅಲ್ಲಿ ಪ್ರಸ್ತಾಪ ಆದ ಇನ್ನೊಂದು ವಿಷಯ ಅಂತಂದರೆ ಫುಟ್ಪಾತ್ಗಳು. ಒಂದೇ ವರ್ಷದಲ್ಲಿ 3 ಸಲ ಫುಟ್ಪಾತಿನ ಮೇಲೆ ಹೊದಿಕೆ ಯಾರಾದರೂ ಬದಲಿಸಿದ್ದಾರೆ. ಒಂದು ನಿಮಿಷ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಒಂದು ಕಾನೂನಿದೆ, 2 ವರ್ಷದಿಂದ 3 ವರ್ಷಗಳ ಕಾಲದಲ್ಲಿ ಯಾವುದೇ ಟ್ರೈನ್ ತೆಗೆದಿರ್ತಕ್ಕಂಥ ಇತಿಹಾಸ ಬಸವನಗುಡಿಯಲ್ಲಿ ನನ್ನದಾಗಲಿ ನನ್ನ ಜೊತೆಯಲ್ಲಿರ್ತಕ್ಕಂಥ ಯಾವುದೇ ನಗರ ಪಾಲಿಕೆ ಸದಸ್ಯರಾಗಲಿ ಅಂತ ತಪ್ಪನ್ನು ಮಾಡಿಲ್ಲ. ಅಂತ ತಪ್ಪನ್ನು ಮಾಡಿರೋ ಇತಿಹಾಸ ಬಸವನಗುಡಿ ಇರ್ತಕ್ಕಂಥ ಚುನಾಯಿತ ಪ್ರತಿಗಳು ಇಲ್ಲ.